ಅಯ್ಯೋ ಮನುಜ ನನ್ನನೇಕೆ ಹೀಗೆ ಕಡಿಯುವೆ ಕರುಣೆ ತೋರಿ ಬಿಟ್ಟು ಬಿಡು ಕೈಯ ಮುಗಿಯುವೆ ನಮಸ್ಕಾರ ನನ್ನ ಹೆಸರು ಆರ್ ಜಿ ಗಿರೀಶ್ ಅಂತ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಏಕಲವ್ಯ ರೋವರ್ ಮುಕ್ತದಳದ ರೋವರ್ ಸ್ಕೌಟ್ ಲೀಡರ್ ಆಗಿ ಕಾರ್ಯನಿರ್ವಹಿಸಿದ್ದೀವಿ ಹಾಸನದಲ್ಲಿ ಇವರೆಲ್ಲ ನಮ್ಮ ತಂಡದ ರೋವರ್ಸ್ಗಳು ನಾವು ಹಾಸನದಿಂದ ಈ ಒಂದು ಸೈಕಲ್ ರ್ಯಾಲಿಯನ್ನು ನಮ್ಮ ಹಾಸನ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಒಂದು ಸಹಭಾಗಿತ್ವದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ ಎಷ್ಟು ದಿನ ಆಯಿತು ಸರ್ ಇದು ಇವತ್ತು ಮೂರನೇ ದಿವಸ ಇನ್ನೂ ಕೂಡ ನಾವು ಒಟ್ಟು ಎಂಟು ದಿವಸಗಳ ಕಾಲ ಈ ಒಂದು ಸೈಕಲ್ ಜಾಥಾ ಪ್ರಾರಂಭ ಆಗುತ್ತೆ ನಡೆಯುತ್ತೆ ಸರ್ ಇದು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಹೋಗ್ತಾ ಇರ್ತೀವಿ ಯಾಕೆಂತಂದರೆ ಇದು ನಾವು 350 ಕಿಲೋಮೀಟ್ರ್ ಕಾಲ ಕಿಲೋಮೀಟರ್ ಹೋಗಬೇಕು ಅದರ ಜೊತೆಗೆ ಅಲ್ಲಲ್ಲಿ ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ಮತ್ತು ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡೋವಂಥ ಒಂದು ಕೆಲಸವೂ ಕೂಡ ನಡೀತಾ ಇದೆ ಅದರ ಜೊತೆಗೆ ಪರಿಸರ ಸಂರಕ್ಷಣೆ ಇರ್ಬೋದು ಗ್ರಾಮಾಭಿವೃದ್ಧಿಯಲ್ಲಿ ಯುವಕರು ಮಹತ್ವ ಏನು ಮತ್ತು ಇವತ್ತಿನ ದಿನ ಸಾಕಷ್ಟು ಭೂಮಿಗೆ ಕೆಮಿಕಲ್ ಆಗ್ತಾ ಇದ್ವಿ ಕೆಮಿಕಲನ್ನು ಬಳಸ್ಬೇಡಿ ಸಾವಯವದತ್ತ ನಾವು ನಮ್ಮ ಕೃಷಿಯನ್ನು ಮಾಡಬೇಕು ಗ್ರಾಮಾಭಿವೃದ್ಧಿಯಲ್ಲಿ ಯುವಕರು ಮಹತ್ವ ಅಥವಾ ಯುವಕ ಸಂಘಗಳ ಮಹತ್ವ ಏನು ಅನ್ನೋದನ್ನು ಯುವಕರು ಕೂಡ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ಹನಿ ಹನಿ ನೀರನ್ನು ಕೂಡ ಸಂರಕ್ಷಣೆ ಮಾಡಬೇಕು ನೀರು ಜಗತ್ತಿಗೆ ಸಕಲ ಜೀವಿಗಳ ಆಧಾರ ಹಾಗಾಗಿ ನೀರಿನ ಸಂರಕ್ಷಣೆ ನಮ್ಮ ಎಲ್ಲರೂ ಕೂಡ ಅದೊಂದು ದೊಡ್ಡದಾದ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇದೊಂದು ಸೈಕಲ್ ಜಾಥಾದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ ಅರಿವು ಮೂಡಿಸ್ತೀವಿ ಅದರ ಜೊತೆಗೆ ಸ್ವಲ್ಪ ಕಿರುನಾಟಕ ಕೂಡ ಸ್ವಲ್ಪ ಮನ ಮುಟ್ಟುವಂತೆ ನೀರಿಲ್ಲ ಅಂತಂದ್ರೆ ಏನು ಪರಿಸರ ಇಲ್ಲ ಅಂತಂದ್ರೆ ಹೇಗಿರುತ್ತೆ ಮತ್ತೆ ಪ್ಲಾಸ್ಟಿಕ್ ಅತಿಯಾಗಿ ಬಳಕೆ ಆದರೆ ಈ ಅಂತರ್ಜಲ ಮಟ್ಟ ಹೇಗೆ ಕಡಿಮೆ ಆಗುತ್ತೆ ಮತ್ತು ಅದರಿಂದ ಅನಾನುಕೂಲ ಹೇಗೇನಾದರೂ ಕೂಡ ಒಂದು ಸಣ್ಣದ ಒಂದು ಕಿರುನಾಟಕ ಅಥವಾ ಅವ್ರಿಗೆ ಅರ್ಥ ಆಗಂಗೆ ಅದನ್ನು ಕೂಡ ಹೌದು ಈಗ ಸದ್ಯಕ್ಕೆ ಬಟ್ಟೆ ಬ್ಯಾಗ್ ಬಳಸಬೇಕು ಅಂತ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ದಿನನಿತ್ಯದ ಬದುಕಿನಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಿದ್ವಿ ನಾವು ಏನಾದರೂ ಮಾರ್ಕೆಟಿಗೆ ಹೋಗೋ ಸಂದರ್ಭದಲ್ಲಿ ನಿಮ್ಮ ಬ್ಯಾಗ್ಗಳನ್ನು ತಗೊಂಡೋಗಿ ಮತ್ತೆ ಊಟಕ್ಕೆ ನಾವು ಬಹಳಷ್ಟು ಪ್ಲಾಸ್ಟಿಕ್ನಲ್ಲೇ ಪಾರ್ಸಲ್ ತರ್ತೀವಿ ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ತಂಡ ಅಥವಾ ನಾವೆಲ್ಲರಿಗೂ ಹೇಳೋದಿಷ್ಟೇ ದಯಮಾಡಿ ನೀವು ಪಾರ್ಸಲ್ ತರಬೇಕಾದ್ರೆ ಬಾಕ್ಸ್ಗಳನ್ನು ತಗೊಂಡು ಹೋದರೆ ಎಷ್ಟೋ ಪ್ಲಾಸ್ಟಿಕ್ಕು ಮನೆಗೆ ಬರೋದು ತಪ್ಪುತ್ತೆ ಮತ್ತು ಅದನ್ನು ಕಸವಾಗಿ ನಾವು ಭೂಮಿಗೆ ಬಿಸಾಕೋದಂಥದ್ದು ತಪ್ಪುತ್ತೆ ಅದು ಮತ್ತೆ ಸಾಕಷ್ಟು ದನ ಕರುಗಳು ತಿಂತಾ ಇದ್ದಾವೆ ಸಾಕಷ್ಟು ದನ ಕರುಗಳು ಸತ್ತೋಗ್ತಾ ಇದ್ದಾವೆ ಇವು ಕೂಡ ಭಾಳಷ್ಟು ಅನಾನುಕೂಲ ಆಗ್ತಾ ಇದೆ ಇವರೆಲ್ಲ ಬಿ ಎಸ್ ಸಿ ವಿದ್ಯಾರ್ಥಿಗಳು ಸರ್ ಸರ್ಕಾರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು ಹಾಸನ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಆದಿಶೇಷ ಎನ್ ವಿ ಅಂತ ನಾನು ಏಕಲವ್ಯ ಓಪನ್ ರೋವರ್ ಕ್ರೀವ್ನ ರೋವರು ಮತ್ತು ಆರ್ ಜಿ ಗಿರೀಶ್ ಸರ್ನ ಸ್ಟೂಡೆಂಟು ನಾನು ಈಗ ನೀವು ಇದು ಇಳಿದಿದ್ದೀರಲ್ಲ ಹಾಂ ಸರ್ ಮುಂಚೆ ಅನುಭವ ಆಯ್ತಾ ನಿಮಗೆ ಈ ಥರ ಸರ್ ಈ ರೀತಿ ಕೇಳ್ಪಟ್ಟಿದ್ದೆ ಬಟ್ ಅನುಭವಿಸಿರಲಿಲ್ಲ ಇವತ್ತು ಅನುಭವಿಸಿದ್ದೀನಿ ಸರ್ ನಿಜವಾಗ್ಲು ಇದಕ್ಕೆ ಮುಂಚೆ ಬಳಸ್ತಾ ಇದ್ದೀವಿ ಪ್ಲಾಸ್ಟಿಕ್ಗಳು ಹಾಂ ಸರ್ ಈ ಕಾರ್ಯಕ್ರಮ ಆದಮೇಲೆ ಹಾಂ ಸರ್ ಎರಡಕ್ಕೂ ವ್ಯತ್ಯಾಸ ಇರುತ್ತಾ ಏನಾದರೂ ಹಾಂ ಸರ್ ವ್ಯತ್ಯಾಸ ತುಂಬಾ ಇರುತ್ತೆ ಸರ್ ಯಾವ್ಯಾವ ರೀತಿ ನಾವು ಮುನ್ನಡಿಬೇಕು ಅನ್ನೋದು ಈ ಸೈಕಲ್ ಜಾಥಾದಿಂದ ನಮಗೆ ತುಂಬಾ ವಿಷಯ ಕೇಳ್ಪಟ್ಟಿದೆ ನಮಗೆ ತಿಳುವಳಿಕೆ ಆಗಿದೆ ಸರ್ ಈಗ ನಾವು ಈ ಥರ ಎಲ್ಲ ಹೊರಟಾಗ ಸಮಾಧಾನ ಎಲ್ಲ ಮಾಡೋದಿರುತ್ತೆ ನಾವು ಮನೇಲೂ ಪರೀಕ್ಷೆ ಇಡ್ಕೊಂಡಿರಲ್ಲ ನಾವು ಗಂಡು ಮಕ್ಕಳು ರೇರು ತುಂಬಾ ಕಮ್ಮಿ ಬಟ್ ನಾವು ಬಂದು ಇಲ್ಲಿ ಬೀದಿಲೆಲ್ಲ ಕಸ ಗುಡಿಸ್ತೀವಿ ಕಳೆ ಕಿಳ್ತೀವಿ ಕ್ಲೀನ್ ಮಾಡ್ತೀವಿ ರೋಡ್ ಎಲ್ಲ ಕ್ಲೀನ್ ಮಾಡ್ತೀವಿ ಅಂದಾಗ ಹೇಗ ಅನಿಸ್ತಾ ಇದೆ ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಫೀಲಿಂಗ್ ಸರ್ ನನಗೆ ಮನೆ ಸುತ್ತಮುತ್ತ ಕ್ಲೀನ್ ಮಾಡಿ ಹಾಂ ಸರ್ ಇಟ್ಕೊಂತೀನಿ ಸರ್ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕಪ್ಪ ಅಂದ್ರೆ ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರೋದೇನೆ ಸರ್ವಿಸ್ ಮಾಡಲಿಕ್ಕೆ ಜನರ ಸೇವೆ ಮಾಡಲಿಕ್ಕೆ ಸಮಾಜದ ಸೇವೆ ಮಾಡಲಿಕ್ಕೋಸ್ಕರ ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ಅಂದ್ರೆ ಇದರಲ್ಲಿ ಬದಲಾವಣೆ ಆಗುತ್ತೆ ಹಾಂ ಸರ್ ಖಂಡಿತ ಆಗುತ್ತೆ ಯಾಕೆ ಗೊತ್ತಾ ನಾಳೆ ಬೇರೆಯವ್ರ ಲೈಫಲ್ಲಿ ಬದಲಾವಣೆ ಮಾಡೋದಲ್ಲ ನಮ್ಮ ಲೈಫಲ್ಲಿ ನಾವು ಒಬ್ರು ಬದಲಾವಣೆ ಆದ್ರೂ ಈಗ ಶುರು ಮಾಡಿರೋದು ಉದ್ದೇಶ ಕರೆಕ್ಟ್ ಆಗುತ್ತೆ ಸರ್ ಅದೇನೆ ಹನಿ ಹನಿ ಕೂಡಿದ್ರೆ ಅಳ್ಳ ಅಂತಾರಲ್ಲ ಹಾಗೆ ನನ್ನಿಂದ ಇನ್ನೊಬ್ರು ನೋಡಿ ಕಲಿತಾರೆ ಅಲ್ವಾ ಸೊ ಅದು ಆ ಕಾನ್ಸೆಪ್ಟ್ ಮೇಲೆ ನಾವು ಇದು ಮಾಡ್ತಾ ಇರೋದು ಹಾಂ ಸರ್ ಗ್ಯಾರಂಟಿ ಕೊಡ್ತೀನಿ ಸರ್ ಥ್ಯಾಂಕ್ ಯು ನಿಮ್ಗೆಲ್ರಿಗೂ ಏನು ಅನಿಸುತ್ತಪ್ಪ ಎಲ್ಲ ಅದೇ ತಾನೇ ಆನ್ಸರ್ ಸರ್ ಗೊತ್ತಾಗ್ತಿದೆ ಅಲ್ವಾ ಚೇಂಜಸ್ ಇರುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ